ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು, ಇವತ್ತೊಂದು ಸಂಡೇ ರುಟೀನ್, ಭಾನುವಾರ ಬೆಳಿಗ್ಗೆ ಒಂದು 10 ಗಂಟೆ ಆಗಿರ್ಬೋದು ಟೈಮು. ಸಾಮಾನ್ಯ ಅಬಕಸ್ ಕ್ಲಾಸ್ಗೆ ಹೋಗಿದ್ದೆ, ಅದಾದಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ. ಸೊ ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಬೇಕಾದ್ರೆ ಅದು ಮನೆ ಕ್ಲೀನಿಂಗ್ ಆಗಿರ್ಬೋದು, ವಾರ್ಡ್ರೋಬ್ ಕ್ಲೀನಿಂಗ್, ಏನೇ ಆದ್ರೂ ಟಿವಿಯಲ್ಲಿ ಅಥವಾ ನನ್ನ ಫೇವ್ರೇಟ್ ಸಾಂಗ್ಸ್ಗಳನ್ನ ಪ್ಲೇ ಮಾಡಿಕೊಂಡು ನಾನು ಕೆಲಸ ಮಾಡ್ತೀನಿ. ಕೆಲಸ ಮಾಡೋದೇ ಗೊತ್ತಾಗಲ್ಲ, ಟೈಮ್ ಹೋಗೋದು ಗೊತ್ತಾಗಲ್ಲ. ನನಗೆ ಹಂಸಲೇಖ ಅವ್ರ ಸಾಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲೂ ಹಂಸಲೇಖ ರವಿಚಂದ್ರ ನಿಟ್ಸ್ ಅಂದರೆ ಇನ್ನೂ ಇಷ್ಟ. ಸೊ ಯಾರಿಗೆಲ್ಲ ಈ ಕಾಂಬಿನೇಷನ್ ಹಾಡುಗಳು ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಬೇಕಿತ್ತು, ಯಾಕೆಂದರೆ ಬೆಳಿಗ್ಗೆಗೆ ಹಬ್ಬ ಇತ್ತು, ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದಲ್ಲಿ ಏನಂದರೆ ಕಡಲೆಕಾಯಿ ಮತ್ತು ಕಬ್ಬು ಇವೆಲ್ಲ ನೋಡೋದಕ್ಕೆ ಚೆಂದ, ರೋಡ್ ಸೈಡಲ್ಲೆಲ್ಲ ಹಾಕ್ಕೊಂಡಿರ್ತಾರೆ. ನಮ್ಮ ಏರಿಯಾದಲ್ಲಿ ಅಷ್ಟೊಂದು ಅಂಗಡಿಗಳಿರಲ್ಲ, ಇರೋದು ಒಂದೆರಡು ತರಕಾರಿ ಅಂಗಡಿ, ಅದರಲ್ಲೇ ಹೋಗಿ ತೊಗೋಬೇಕು. ಸೊ ಏನೇನು ಬೇಕು ಮನೆಗೆ ತೊಗೊಂಡು, ಹಣ್ಣು ತರಕಾರಿ ಕಡಲೆಕಾಯಿ ಮತ್ತು ಗೆಣಸು ಕಬ್ಬು ಎಲ್ಲನೂ ತೊಗೊಂಡು ಬಂದ್ವಿ. ಸೊ ಇವತ್ತೊಂದು ಕಂಪ್ಲೀಟ್ ಸಂಡೇ ರುಟೀನ್ ಇರುತ್ತೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ವ್ಲಾಗ್ ಸ್ವಲ್ಪನೇ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಕಮೆಂಟಲ್ಲಿ ತಿಳಿಸಿ, ಅಥವಾ ಒಂದು ಲೈಕ್ ಮಾಡಿದ್ರ ಮೂಲಕ ನನಗೆ ತಿಳಿಸಿ. ಇನ್ನು ಭಾನುವಾರ ಆಗಿದ್ದರಿಂದ ಟಿಫನ್ ಎಲ್ಲ ಮಾಡೋದು ಸ್ವಲ್ಪ ಲೇಟೇ ಆಗೋಯಿತು. ಸಾಮಾನ್ಯವನ್ನು ಕರ್ಕೊಂಡು ಮನೆಗೆ ಬಂದು ಅಡುಗೆ ಟಿಫನ್ ಮಾಡೋಷ್ಟರಲ್ಲಿ 11:30. ಇವತ್ತು ಮ್ಯಾಗಿ ಮಾಡ್ತಾಯಿದ್ದೀನಿ. ಡಿಮಾರ್ಟ್ಗೆ ಹೋದಾಗ ಲಾಸ್ಟ್ ಟೈಮ್ ಯಾವಾಗಲೂ ತೊಗೊಂಡು ಬಂದಿದ್ವಿ, ಮಾಡೇ ಇರಲಿಲ್ಲ. ಹಾಗಾಗಿ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ಕೊಡ್ತೀನಿ ಅಂದರು. ಸೊ ಅದು ರೆಡಿ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಮ್ಯಾಗಿ ರೆಗ್ಯುಲರಾಗಿ ಮಾಡಲ್ಲ, ಒಂದೆರಡು ತಿಂಗಳು 3 ತಿಂಗಳಿಗೆ ಒಂದ್ಸತಿ ತೊಗೊಂಡು ಬಂದಿರ್ತೀವಿ. ಸೊ ಅದನ್ನು ತರಕಾರಿ ಫೋನ್ ನೆನಪಾಗ್ಬಿಡುತ್ತೆ. ನೀನು ಇದೆಯಲ್ಲ ಫೋನ್ ಕೊಟ್ಬಿಟ್ರೆ ಎಷ್ಟು ದಿನ ಇರ್ತೀಯ? ಒಂದು ಅಂದರೆ 1 ಲ್ಯಾಕ್ ಫೋನ್ ಕೊಟ್ರೆ ಎಷ್ಟು ದಿನ ಬೇಕಾದ್ರೂ ಇರ್ತೀಯಾ? ಪಪ್ಪ ಅಮ್ಮ ಬರಲ್ಲ, ಪರವಾಗಿಲ್ಲ 2 ಪರವಾಗಿಲ್ವಾ? ಹಾಂ, ಫೋನ್ ಕೊಟ್ಬಿಟ್ರೆ ಸಾಕು. ನೋಡ್ದ ಗೊತ್ತಾಯ್ತಾ ಅವ್ನ ಬಂಡವಾಳ ಗೊತ್ತಾಯ್ತಾ? ಆಮೇಲೆ ಊಟ ಬಟ್ಟೆ ಹೋಕೋಬೇಕು, ನೀನೆ ಸ್ನಾನ ನೀನೆ ಮಾಡ್ಕೋಬೇಕು. ಸ್ನಾನ ಮಾಡ್ಕೊ ಬತ್ತಿದ್ದೆ, ಬಟ್ಟೆ ಬಟ್ಟೆ ಹಾಯ್ಕೊಳಕ್ ಬರೋದಲ್ಲ ಒಗ್ಯಕ್ಕೆ. ಇನ್ನು ಆಗಲೇ ಹೇಳ್ದಾಗೆ ಮ್ಯಾಗಿ ರೆಗ್ಯುಲರಾಗಿ ಏನು ಮಾಡೋದಿಲ್ಲ, ಬಟ್ ಮಾಡಬೇಕಾದ್ರೆ ಯಾವತ್ತೂ ಪ್ಲೇನ್ ಮ್ಯಾಗಿ ಮಾಡ್ಕೊಂಡು ತಿನ್ನಲ್ಲ. ಈ ರೀತಿ ತರಕಾರಿ ಎಲ್ಲ ಹಾಕಿ ಇವತ್ತು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕ್ಯಾಪ್ಸಿಕಮ್ ಕ್ಯಾರೆಟ್ ಹಸಿ ಬಟಾಣಿ ಇದಿಷ್ಟೂ ಹಾಕಿದ್ದೀನಿ, ಜೊತೆಗೆ ಮೊಟ್ಟೆ ಕೂಡ ಸೇರಿಸ್ತೀನಿ. ಇವಾಗ ಮೊಟ್ಟೆ ಹಾಕ್ತಾಯಿದ್ದೀವಿ. ಏನು ಮಾಡೋದು ಸಾಮಾನ್ಯ? ಮ್ಯಾಗಿ ಮ್ಯಾಗಿ ಮಾಡ್ತೀವಿ. ಮ್ಯಾಗಿ ಮಾಡ್ತಿದ್ದೀವಿ. ಮೊಟ್ಟೆ ಹಾಕ್ತಾಯಿದ್ದೀವಿ, ಮೊಟ್ಟೆಗೆ ಉಪ್ಪು ಹಾಕಿದ್ದೀವಿ. ಇಲ್ಲೇನು ರೆಡಿ ಅಲ್ಲ ಕ್ಯಾರೆಟ್ ಇದೇನು ಗೊತ್ತಿಲ್ಲ, ಕ್ಯಾರೆಟು ಕ್ಯಾಪ್ಸಿಕಮು ಅದೆಲ್ಲ ರೆಡಿ ಇದೆ. ಇಲ್ಲಿ ಮೊಟ್ಟೆದು ಹುಕ್ಕೊತಾಯಿದ್ದೀನಿ. ಇವಾಗ ಇದನ್ನು ಅದಕ್ಕೆ ಶಿಫ್ಟ್ ಮಾಡಿ ಮ್ಯಾಗಿ ಮಾಡೋದು. ಕೆಟಲಲ್ಲಿ ಇಲ್ಲಿ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ. ಸೊ ಈ ಬಿಸಿನೀರನ್ನ ಇದಕ್ಕೆ ಹಾಕೋಣ. ಮನೆ ಮತ್ತೆ ಹಾಕೊಂಡ್ರೆ ಆಯಿತು. ಮತ್ತೇನು ಉಟ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಹಾಕಿ ಮಾಡೋ ಉದ್ದೇಶ ಅಂದರೆ ಮನೆಯಲ್ಲಿ ಹಸ್ಬೆಂಡ್ ಮ್ಯಾಗಿ ಇದೆಲ್ಲ ಮಾಡೋದಕ್ಕೆ ನನಗೂ ಏನು ಅಷ್ಟಿಷ್ಟ ಆಗೋದಿಲ್ಲ, ಹಸ್ಬೆಂಡ್ ಕೂಡ ಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಕಾಂಪನ್ಸೇಷನ್ ಆಗಲಿ ಅಂತೇಳಿ ತರಕಾರಿ ಹಾಕಿ ಮಾಡೋದು. ಅಂದರೆ ಮ್ಯಾಗಿ ಅಂದರೆ ಹನ್ನೆಲ್ದಿ ತಿನ್ನಬಾರ್ದು ಅಂತ ಇರ್ತೀವಲ್ಲ, ಸೊ ಅದಕ್ಕೆ ಸ್ವಲ್ಪ ಹೆಲ್ದಿ ಮಾಡೋಣ ಅಂತ ತರಕಾರಿ ಹಾಕೋದು. ಮೊಟ್ಟೆ ಸ್ವಲ್ಪ ರುಚಿ ಬರಲಿ ಅಂತ ಹಾಕೋದು. ಇನ್ನು ತರಕಾರಿ ಹಾಕೋದು ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ. ಈಗ ಮ್ಯಾಗಿ ಸ್ವಲ್ಪ ಇದ್ದಾಗ ಈ ಥರ ತರಕಾರಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಮಾಡಿದಾಗ ಮ್ಯಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದು ಒಂದು ರೀಸನ್ನು. ಮತ್ತು ರುಚಿನೂ ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ನಾವು ಪ್ಲೇನ್ ಮ್ಯಾಗಿ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬಾ ರುಚಿ ಆಗುತ್ತೆ. ನಾನು ಸಪ್ರೇಟಾಗಿ ಅಂದರೆ ಪಾಸ್ತಾ ಮಾಡಿದ್ರೆ ಸಪ್ರೇಟಾಗಿ ಬೇಯಿಸಿ ಅದನ್ನು ಒಗ್ಗರಣೆ ಮಾಡ್ತೀನಿ, ಬಟ್ ಮ್ಯಾಗಿ ಎಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ತೀನಿ. ಸೊ ಈಗ ಇದಕ್ಕೆ ಏನೋ ಎಗ್ ಸ್ಕ್ರಂಬಲ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ಮೊಟ್ಟೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಫೈನಲಿ ರೆಡಿ ಆಯಿತು. ನನಗೆ ಮ್ಯಾಗಿ ಅಂದರೆ ಸ್ವಲ್ಪ ಸೂಪ್ ಎಲ್ಲ ಇರೋ ಥರ ಬೇಕು, ಸ್ವಲ್ಪ ಲಿಕ್ವಿಡ್ ಥರ. ಬಟ್ ಹಸ್ಬೆಂಡ್ಗೆ ಸಾಮಾನ್ಯಗೆ ಸ್ವಲ್ಪ ಈ ರೀತಿ ಇರಬೇಕು, ಹಾಗಾಗಿ ಇಬ್ರಿಗೂ ಆಗಲಿ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ನಮ್ಮ ಟಿಫಿನ್ ರೆಡಿ ಆಯಿತು. ಒಂದು ಮಿಲ್ಕ್ ಶೇಕ್ ಜೊತೆಗೆ ಮ್ಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು.
ರುಚಿಲಂತೂ ಮ್ಯಾಗಿ ಯಾವಾಗಲೂ ಚೆನ್ನಾಗೇ ಇರುತ್ತೆ ಟೇಸ್ಟ್ ವೈಸು, ಅಂದರೆ ಅದಕ್ಕೆ ಹಾಕೋ ಪೌಡರ್ಗಳು ಅವೆಲ್ಲನೂ. ಬಟ್ ಇವಾಗ ಈ ಥರ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ ಮಕ್ಳಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಎಗ್ ತಿನ್ನಲ್ಲ ಅನ್ನೋರು ನೀವು ಪನ್ನೀರ್ ಕೂಡ ಬಳಸ್ಬೋದು. ಸೊ ಟಿಫನ್ ಮಾಡಿಬಿಟ್ಟು ಇನ್ನು ಮುಂದಿನ ಕೆಲಸ. ಟಿಫನ್ ಮುಗಿಸಿ ಇವಾಗ ಬಾಲಂ ಗೊಜ್ಜಿ ರೆಡಿ ಮಾಡ್ತಿದ್ದಾರೆ. ಅಲ್ಲ, ಗಾಳಿಪಟ ರೆಡಿ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ನಮ್ಮನೆ ಗಾಳಿಪಟ ತಂದಿರೋದು. ಸಾಮು ನೀವು ಕೊಡ್ಸ್ಕೊಟ್ಟವ್ನೆ, ಅದು ಏನು ಆರಿಸ್ತಾರೋ ಏನೋ ಗೊತ್ತಿಲ್ಲ. ಏನು ಪಟ ಆರ್ಸಕ್ಕೆ ಅಂತ ಹೋಗ್ತಾವ್ರೆ. ಅದು ಏನು ರೀಲ್ಸ್ ಮಾಡಿದ್ರೆ ಯಾವ ಹಾಡು ಹಾಕ್ಬೇಕು ಅಂತಲೂ ಹೇಳ್ಬಿಟ್ಟವ್ನೆ. ಸೊ ಗಾಳಿಪಟ ಆರ್ಸಕ್ಕೆ ಅಂತ ಮೇಲ್ ಬಂದಿದ್ದೀವಿ. ಆದರೆ ಇಲ್ಲಿ ಬಟ್ಟೆಗಳೇ ಜಾಸ್ತಿ ಇದ್ದಾವೆ, ಅದು ಹೆಂಗೆ ಆರಿಸ್ತಾರೋ ಗೊತ್ತಿಲ್ಲ. ವಾಪಸ್ ಬರ್ತದೆ ಅದು ಸಾಮಾನ್ಯ. ನೀವು ರೀಲ್ಸ್ ಮಾಡಮ್ಮ, ರೀಲ್ಸ್ ಮಾಡಿಬಿಟ್ಟು ಪಟ ಪಟ ಆಡಾಕಮ್ಮ ಅಂತ ಬೇರೆ ಹೇಳೋರೆ. ಆದರೆ ಗಾಳಿ ಪಟ ಆರುತ್ತೋ ಇಲ್ವೋ ಅಂತಲೇ ಗೊತ್ತಿಲ್ಲ. ನೋಡೋಣ ಹಾಕ್ಬೇಕು ಕಂದ. ಅರೆ ನಿಮ್ಮ ಗಾಳಿ ಪಟ ಆರ್ತದೆ ಇಲ್ಲ? ಗಾಳಿ ಬರಬೇಕು, ಗಾಳಿ ಬರ್ತಾ ಇಲ್ಲ ಇನ್ನೂ. ಇಲ್ಲ ಇಲ್ಲಿ ಬರ್ತಾ ಮೇಲೆ ಆರ್ಬಿಟ್ಮೇ ಸರಿ ಹೋಗುತ್ತೆ ಕಂದ. ಆರೋವರೆಗೂ ಹೋಗೋಗಿ ಹೋಗುತ್ತೆ ಹೋಗುತ್ತೆ. ಗಾಳಿ ಬರ್ತೈತೆ, ಗಾಳಿ ಬರೋವರೆಗೂ ಸ್ವಲ್ಪ, ಆಮೇಲೆ ಸರಿ ಹೋಗುತ್ತೆ. ನೋಡಿದ್ರಲ್ಲ ಗಾಳಿಪಟದ ಕದೆ. ಸಂಕ್ರಾಂತಿ ಹಬ್ಬದಲ್ಲಿ ಗಾಳಿಪಟನು ಆರಿಸ್ತಾರೆ ಅಂತ ಒಂದ್ಸತಿ ಹೇಳಿದ್ವಿ. ಅದಕ್ಕೆ ಸಾಮಾನ್ಯ ಈಗ ಸಂಕ್ರಾಂತಿ ಹಬ್ಬ ಬಂತಲ್ಲ, ಗಾಳಿಪಟ ಕೊಡಿಸಿ ಅಂತೇಳಿ ತೊಗೊಂಡ್ರು. ಬಟ್ ಅದು ಆರಿಸೋದಕ್ಕೆ ಯಾರ ಸಾಹಸ ಪಡ್ತಾವ್ರೆ. ಇನ್ನು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ಬೇಕಾದ್ರೆ ನನ್ನ ಕೆಲಸ ನಾನು ಮಾಡ್ಕೊಬೇಕಲ್ವ. ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಎಳ್ಳು ಬೆಲ್ಲ ಮಾಡೋಣ ಅಂತೇಳಿ ನಾವು ಯಾರಿಗೂ ಎಳ್ಳು ಬೆಲ್ಲ ಕೊಡೋ ಪದ್ಧತಿ ಎಲ್ಲ ಏನಿಲ್ಲ. ಬಟ್ ನಾವು ತಿನ್ನೋದಕ್ಕೆ ಮನೇಲಿ ನಾವು ತಿನ್ನೋದಕ್ಕೆ ಅಂತ ಮಾಡ್ಕೊಳ್ಳೋದಷ್ಟೇ. ಸೊ ಇಲ್ಲಿ ಅದನ್ನು ರೆಡಿ ಮಾಡ್ಕೊತ ಇದೆ. ಸೊ ನಮ್ಮನೆ ಎಳ್ಳು ಬೆಲ್ಲ ರೆಡಿ ಆಯಿತು. ನಾವು ಎಳ್ಳು ಬೆಲ್ಲ ಎಲ್ಲ ಎಂದಿರೋ ಅಭ್ಯಾಸ ಇಲ್ಲ, ಬಟ್ ಮನೆಗೆ ಎಷ್ಟು ಬೇಕೋ ತಿನ್ನೋಕ್ಕೆ ಅಷ್ಟು ಮಾಡ್ಕೊತೀವಿ. ನಾನು ಆಲ್ರೆಡಿ ಒಂದ್ಸತಿ ಒಣಗಿಸಿದೆ ನಾನು. ಸೊ ಇವಾಗ ಇನ್ನೊಂದ್ಸತಿ ಒಣಗಕ್ಕಿಡಬೇಕು. ಇದಕ್ಕೆ ಎಳ್ಳೊಂದು ಮಿಕ್ಸ್ ಮಾಡಬೇಕು. ಎಳ್ಳು ಒಂಚೂರು ಬೆಚ್ಚಗೆ ಮಾಡಿಬಿಟ್ಟು ಹಾಕ್ತೀವಿ ಅಷ್ಟೇ, ಏನು ಉರಿಯಲ್ಲ ಜಾಸ್ತಿ. ಸುಮ್ಮನೆ ಹಂಗೆ ಒಂಚೂರು ಬೆಚ್ಚಗೆ ಬಿಸಿ ಮಾಡಿ ಎಳ್ಳು ಮತ್ತು ಸ್ವಲ್ಪ ಜೀರಿಗೆ, ಇದು ಏನು ಕಲರ್ ಜೀರಿಗೆ ಬರುತ್ತಲ್ವ, ಅದೊಂದು ಆ್ಯಡ್ ಮಾಡಬೇಕು. ಹಂಗೆ ಇವರು ಪಟ ಆರಿಸ್ತಾರಲ್ಲ, ನೋಡೋಣ ಅಂತ ಬರ್ತಾ ಇದ್ದೀನಿ. ಹೋಯ್ತೈತೆ, ಯಾರು ಬಿಟ್ರು ಈಗ ಎಲ್ಲಿ ಮೇಲೆ ಆರಿಸ್ತೈತ ಪಪ್ಪ ಕೊಡು ಏನದು. ಬಿಸಿಲಿಗೆ ಇಡಬೇಕು. ಈ ಕಡೆ ಫುಲ್ ಬಟ್ಟೆನೇ ಹಾಕ್ಬಿಟ್ಟವ್ರೆ ಆ ಕಡೆ. ಪಟ ಆರ್ಸೋದನ್ನ ಕೆಲಸ ಮಾಡ್ಕೊಂಬಿಟ್ಟವ್ರೆ ಆಮೇಲೆ. ಒಂದು ಅರ್ಧ ಗಂಟೆ ಒಣಗಿಸ್ಬಿಟ್ಟು ತೆಕ್ಕೊಂಬಿಡ್ತೀನಿ, ಜಾಸ್ತಿ ಅಂತಡ. ಅದಾದಮೇಲೆ ಸಾಮಾನ್ಯವಾಗಿ ಬಟ್ಟೆ ತೊಗೋಬೇಕಿತ್ತು, ಹೊಸ ಬಟ್ಟೆ ಹಬ್ಬ ಅಲ್ವಾ, ಹಾಗಾಗಿ ಜುಡಿಯೋಗೆ ಹೋದ್ವಿ. ಸಾಮಾನ್ಯವಾಗಿ ಯಾವಾಗಲೇ ಜುಡಿಯೋಗೆ ಹೋದರೂ ಬಟ್ಟೆ ಇಷ್ಟನೇ ಆಗೋಲ್ಲ, ಬೇಡ ಬೇಡ ಅಂತಲೇ ಇರ್ತಾನೆ. ಸರಿ, ಅದಾದಮೇಲೆ ಅವನು ಮ್ಯಾಕ್ಸ್ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ಅಂತಾನೆ. ಬರಬೇಕಾದ್ರೆ ಮನೆಯಿಂದಲೇ ಫಿಕ್ಸ್ ಆಗಿ ಬಂದುಬಿಟ್ಟಿರ್ತಾನೆ ನನಗೆ ಮ್ಯಾಕ್ಸಲ್ಲೇ ಬಟ್ಟೆ ಬೇಕು ಅಂತ. ಹಾಗಾಗಿ ಅವನಿಗೆಲ್ಲೇ ಕರ್ಕೊಂಡು ಹೋದ್ರೂ ಕೂಡ ಟ್ರೆಂಡ್ಸ್ಗೆ ಹೋದ್ವಿ, ಅಲ್ಲೂ ಇಷ್ಟ ಆಗಿಲ್ಲ. ಜುಡಿಯೋದಲ್ಲಿ ಹೋದ್ವಿ, ಅಲ್ಲೂ ಇಷ್ಟ ಆಗಿಲ್ಲ. ಕೊನೆಗೆ ಮ್ಯಾಕ್ಸಲ್ಲಿ ಹೋಗಿ ಅಲ್ಲೇ ಅವನಿಗೆ ಬಟ್ಟೆ ತೊಗೊಂಡು ಬಂದ್ವಿ. ಇನ್ನು ಬರ್ತಾನೆ ಚಿಕನ್ ತೊಗೊಂಡು ಬಂದಿದ್ವಿ. ಸೊ ಮತ್ತೆ ಅಡುಗೆ ಕೆಲಸ ಶುರು ಮಾಡ್ಕೊತ ಇದ್ದೀನಿ. ಏನಂದರೆ ಭಾನುವಾರ ಇಡೀ ದಿನ ಕೆಲಸ ಮಾಡ್ತಾನೆ ಇರ್ತೀವಿ, ಒಂದು ನಿಮಿಷನೂ ಕೂತ್ಕೊಳ್ಳೋಕ್ಕೆ ಟೈಮೇ ಸಿಗಲ್ಲ. ಅದೇ ಅದೇ ಕೆಲಸನ ನಾನು ವೀಕ್ ಡೇಸಲ್ಲಿ ಬೇಗನೆ ಮುಗಿಸ್ಬಿಟ್ಟಿರ್ತೀನಿ. ಅದು ಯಾಕೆ ಹಂಗಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟು ಸಿಕ್ಕಾಪಟ್ಟೆ ಕೆಲಸಗಳು ಭಾನುವಾರದ್ದು ನೀವು ನೋಡ್ತಿರ್ಬೋದು. ಎಷ್ಟು ಬೆಳಗ್ಗೆಯಿಂದ ನಡೀತಾನೆ ಇದೆ ಕೆಲಸ, ಆದರೆ ಅದೆಲ್ಲ ಮುಗಿತಾನೇ ಇಲ್ಲ. ನಾನು ಬಂದು ಚಿಕನ್ಗೆ ರೆಡಿ ಮಾಡ್ಕೊತ ಇದ್ದೀನಿ. ಅಷ್ಟರಲ್ಲಿ ಸಾಮಾನ್ಯ ಹಸ್ಬೆಂಡ್ ಇಬ್ಬರು ಆಟಾಡ್ಕೊತಿದ್ರು, ಏನೋ ಕಣ್ಣ ಮುಚ್ಚಲೆ ಅದು ಇದು ಅಂತೇಳಿ. ಸೊ ಇವತ್ತು ನಮ್ಮ ಕಡೆ ಬೀಗ್ ರೂಟದಲ್ಲಿ ಗೀ ರೈಸ್ ಮತ್ತು ಚಿಕನ್ ಚಾಪ್ಸ್ ಮಾಡ್ತಾರೆ. ಆ ಥರ ಒಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಚಿಕನ್ ಫ್ರೈ ಕೂಡ ಮಾಡಿದ್ದೀನಿ. ಸೊ ಗ್ರೀನ್ ಕಲರ್ ಚಿಕನ್ ಚಾಪ್ಸ್, ಗೀ ರೈಸ್ ಮತ್ತು ಚಿಕನ್ ಫ್ರೈ ಇವತ್ತು ನಮ್ಮ ಸಂಡೆ ಊಟ. ಹೇಗೆ ಮಾಡೋದು ಅಂತ ಒಂದು ಕ್ವಿಕ್ಕಾಗಿ ಒಂದು ರೆಸಿಪಿ ಅಂತ ಅಂದ್ಕೊಳ್ಬೋದು. ಗೀ ರೈಸ್ನ ಇದು ನಂದೇ ಸ್ಟೈಲಲ್ಲಿ ಮಾಡ್ತೀನಿ. ಸೊ ಇದೇ ರೀತಿ ಮಾಡಬೇಕು ಅಂತಿಲ್ಲ, ಬಟ್ ಈ ರೀತಿ ಮಾಡಿದ್ರೆ ಚೆನ್ನಾಗಾಗುತ್ತೆ.
ಒಂದು ಕುಕ್ಕರಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಕಸೂರಿ ಮೇತಿ, ಜೊತೆಗೆ ದ್ರಾಕ್ಷಿ, ಗೋಡಂಬಿ. ಗೋಡಂಬಿ ಬೇಡ ಅಂದರೆ ಬರೀ ದ್ರಾಕ್ಷಿನಾದರೂ ಹಾಕಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದು ಫ್ರೈ ಆಗ್ತಿದೆ ಅಂದಾಗ ಹಸಿರುಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಇದು ನನ್ನ ಸ್ಟೈಲಲ್ಲಿ ಮಾಡೋ ಗೀ ರೈಸ್. ಇದೇ ರೀತಿ ಮಾಡ್ತಾರೆ ಅಂತಲ್ಲ, ನಾನು ಮಾಡೋ ಗೀ ರೈಸ್ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಹಾಗಾಗಿ ನಾನು ಹೇಗೆ ಮಾಡ್ತೀನಿ ಅನ್ನೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಇನ್ನು ಈರುಳ್ಳಿ ಫ್ರೈ ಆಗಿದೆ ಅಂದಾಗ ನಾನು ಅದಕ್ಕೆ ಹಸಿ ಬಟಾಣಿ ಹಾಕ್ಕೊತ ಇದ್ದೀನಿ. ಇಲ್ಲಾಂದರೆ ಬಟಾಣಿನ ಒಣಗದಿರೋ ಬಟಾಣಿ ಇದ್ದರೆ ನೈಟ್ ನೆನೆಸಿ ಕೂಡ ಹಾಕ್ಬೋದು. ಜೊತೆಗೆ ಒಂದು ಅರ್ಧ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡಿರೋದು. ಸೊ ಇದೆಲ್ಲನೂ ಹಾಕಿದ್ರೆ ನಿಮಗೆ ಗೀ ರೈಸ್ ಯಾಕಿದೆ ಗೀ ರೈಸ್ ಇದೆಲ್ಲ ಹಾಕಿದ್ರೆ ಪಲಾವ್ ಥರ ಆಗುತ್ತೆ ಅಂತ ಅಂದ್ಕೊಳ್ಬೋದು, ಬಟ್ ಇಲ್ಲ, ತುಂಬ ಚೆನ್ನಾಗಾಗುತ್ತೆ. ನಾನು ಯಾವಾಗಲೇ ಗೀ ರೈಸ್ ಮಾಡಿದ್ರೂ ಹೀಗೆ ಮಾಡ್ತೀನಿ, ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇನ್ನು ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೇಕು, ಯಾಕೆಂದರೆ ತುಂಬ ಫ್ಲೇವರ್ ಕೊಡೋದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ಇದಕ್ಕೆ ಅಕ್ಕಿ ನೆನೆಸಿಟ್ಕೊಂಡಿದ್ದ ಅಕ್ಕಿ ನೀವು ಯಾವ ರೈಸ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಜೀರಾ ರೈಸ್ಗೆಲ್ಲೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಯಾವ ರೈಸ್ ಬೇಕಾದ್ರೂ ನೀವು ಯೂಸ್ ಮಾಡಿ. ಅದಕ್ಕೆ ಸ್ವಲ್ಪ ಹಸಿ ಹಾಲು ಬಳಸ್ತೀನಿ. ಕೆಲವರು ಕಾಯಿ ಹಾಲು ಬಳಸ್ತಾರೆ ಗೀ ರೈಸ್ ಮಾಡ್ಬೇಕಾದ್ರೆ, ಬಟ್ ನಾನು ಕಾಯಿ ಹಾಲು ಬಳಸಲ್ಲ, ಹಸಿ ಹಾಲು ಬಳಸ್ತೀನಿ. ಅದೆಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ಅನ್ನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಈಗ ನೀರು ಎಷ್ಟು ಬೇಕು ಸೇರಿಸಿ ಒಂದು ಎರಡು ವಿಷಿಲ್ ಬರ್ಸಿದ್ರೆ ಗೀ ರೈಸ್ ರೆಡಿ ಆಗುತ್ತೆ. ಸೊ ಇದು ನನ್ನ ರೆಸಿಪಿ. ಈಗ ಚಿಕನ್ ಚಾಪ್ಸಿಗೆ ಮಸಾಲೆ ಹುರ್ಕೊಂಡು ರುಬ್ಕೋಬೇಕು. ಇನ್ನೊಂದು ಕಡೆ ನಾನು ಚಿಕನ್ ಫ್ರೈ ಕೂಡ ರೆಡಿ ಮಾಡ್ಕೊತ ಇದ್ದೆ. ಇದು ತುಂಬ ಈಸಿ ಚಿಕನ್ ಫ್ರೈ, ಇದಕ್ಕೆ ರುಬ್ಬೋದೆಲ್ಲ ಏನಿಲ್ಲ. ಈರುಳ್ಳಿ, ಟೊಮೊಟೊ ಎಲ್ಲ ಒಗ್ಗರಣೆ ಹಾಕಿ ಚಿಕನ್ ಹಾಕಿ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಪೌಡರು, ಅರಶಿನ ಪುಡಿ ಎಲ್ಲ ಹಾಕಿ ಹಾಗೆ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಇದ್ರ ರೆಸಿಪಿ ಇನ್ನೊಂದ್ಸತಿ ಯಾವಾಗಲಾದ್ರೂ ಶೇರ್ ಮಾಡ್ತೀನಿ. ತುಂಬ ಈಸಿ, ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಿಮ್ಗೆ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಸಾರಿ, 5 ನಿಮಿಷ ಅಲ್ಲ, 15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೊ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ದಿಢೀರ್ ಚಿಕನ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ. ಇನ್ನು ಇಲ್ಲಿ ಗೀ ರೈಸ್ಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು 2 ವಿಷಿಲ್ ಬಸಿದ್ರೆ ರೈಸ್ ರೆಡಿ ಆಗುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ರುಚಿನೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಹಸಿ ಹಾಲು ಹಾಕೋದ್ರಿಂದ ಆ ಫ್ಲೇವರ್ ತುಂಬ ಚೆನ್ನಾಗಿ ಅನ್ನಕ್ಕೆ ಹೊಂದ್ಕೊಳ್ಳುತ್ತೆ. ಇನ್ನು ಕುಕ್ಕರ್ ಮುಚ್ಚಿಬಿಟ್ಟು ಇನ್ನೊಂದು ಕಡೆ ನಾನು ಗ್ರೀನ್ ಚಾಪ್ಸ್ ಕೂಡ ರೆಡಿ ಮಾಡಿಕೊಂಡೆ. ಗ್ರೀನ್ ಚಾಪ್ಸ್ ಮಾಡೋದಕ್ಕೆ ಮೊದಲು ಮಸಾಲೆಗೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿರುಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಧನಿಯಾ ಪುಡಿ ಇದಿಷ್ಟನ್ನು ಹುರ್ಕೊಂಡು ಮಸಾಲೆ ರುಬ್ಕೋಬೇಕು. ಅದಾದಮೇಲೆ ಚಾಪ್ಸ್ ಮಾಡೋದು. ಇಲ್ಲಿ ನಾನು ಮಧ್ಯದಲ್ಲಿ ನಿಮಗೆ ಒಂದು ಫ್ರೈ ರೆಸಿಪಿ ಕೂಡ ಆಲ್ರೆಡಿ ಹೇಳ್ದಂಗೆ ತುಂಬ ಈಸಿಯಾಗಿ ಮಾಡೋ ಫ್ರೈ ಕೂಡ ಮಾಡ್ತಿರೋದ್ರಿಂದ ಅದ್ರ ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ. ರೆಸಿಪಿ ನಾನು ಶೂಟ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ನಾನು ಇದರಲ್ಲಿ ಶೇರ್ ಮಾಡಿಲ್ಲ. ಬಟ್ ಇದು ಅಷ್ಟೇ, ನಾನು ಹಾಗೆ ಹೇಳ್ದಾಗೆ ಒಂದು 15 ನಿಮಿಷದಲ್ಲಿ ದಿಢೀರಾಗಿ ನೀವು ರಸಂ ಅಥವಾ ಬೇಳೆಸಾರು ಅಥವಾ ಏನೋ ಸೈಡ್ಸಿಗೆ ಬೇಕು ಅಂದಾಗ ದಿಢೀರ್ ಅಂತ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಈವನ್ ಗೀ ರೈಸ್ಗೂ ಕೂಡ ಬೆಸ್ಟ್ ಕಾಂಬಿನೇಷನ್. ನೀವು ಇದನ್ನು ಗೀ ರೈಸ್ಗೆ ಸೈಡ್ಸಿಗೆ ಸರ್ವ್ ಮಾಡ್ಬೋದು. ಸೊ ಸಂಡೆ ಅಂದ್ರೇ ನಾನ್ ವೆಜ್, ಹಾಗಾಗಿ ನಾನು ಸಂಡೇ ಅಂದಮೇಲೆ ನಾನ್ ವೆಜ್ ರೆಸಿಪಿ ತೋರಿಸಿಲ್ಲ ಅಂದರೆ ಅದು ನಮ್ಮ ಫುಲ್ ಡೇ ಕಂಪ್ಲೀಟ್ ಆಗೋದೇ ಇಲ್ಲ. ಹಾಗಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇನ್ನು ಇಲ್ಲಿ ಚಾಪ್ಸ್ಗೆ ಆಗಲೇ ಹೇಳ್ದಾಗೆ ಮಸಾಲೆ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಕುಕ್ಕರಲ್ಲಿ ಎಣ್ಣೆ ಹಾಕಿ ಚಿಕನ್ ಹುರ್ಕೊಂಡಿದ್ದ ಚಿಕನ್ಗೆ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಂಡು 1 ವಿಷಿಲ್ ಬರ್ಸ್ಕೊಂಡ್ರೆ ಚಾಪ್ಸ್ ಕೂಡ ರೆಡಿ ಆಗುತ್ತೆ. ನಿಮಗೆ ಕುಕ್ಕರಲ್ಲಿ ಬೇಡ ಅಂದರೆ ನೀವು ಪಾತ್ರೆಲಿ ಕೂಡ ಇಟ್ಟು ಬೇಯಿಸ್ಕೋಬೋದು. ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಳುತ್ತೆ, ಆಲ್ರೆಡಿ ನನಗೆ ಟೈಮ್ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡ್ತೀನಿ. ನಾನು ಕುಕ್ಕರಲ್ಲಿ ಮಾಡೋದು ಸ್ವಲ್ಪ ಈಸಿ ವೇ. ನಾನು ಯಾವಾಗಲೇ ಅಡುಗೆ ಮಾಡಬೇಕಾದ್ರೂ ತುಂಬ ಈಸಿ ವೇ ನಾನು ಹುಡುಕೊತೀನಿ. ತುಂಬ ಕಾಂಪ್ಲಿಕೇಟ್ ಆಗಿ ಎಲ್ಲ ಅಡುಗೆ ಮಾಡೋಕ್ಕೆ ಹೋಗೋದೆಲ್ಲ, ಈಸಿಯಾಗಿ ಆಗಬೇಕು. ನಮಗೆ ಜಾಸ್ತಿ ಕೆಲಸ ಅಂತಲೂ ಅನ್ನಿಸ್ಬಾರ್ದು, ಮತ್ತು ರುಚಿನೂ ಚೆನ್ನಾಗಿ ಬರಬೇಕು. ಸೊ ಅದೆರಡು ಥರನೂ ಆಗೋ ರೀತಿ ನಾನು ಅಡುಗೆ ಮಾಡ್ಕೊಳ್ಳೋದು. ಸೊ ಈಗ ಇದಕ್ಕೆ 1 ವಿಷಿಲ್ ಬರ್ಸ್ಬಿಟ್ರೆ ಚಾಪ್ಸ್ ರೆಡಿ ಆಗುತ್ತೆ. ಅದ್ರ ಮುಂದೆ ನಿಂತ್ಕೋಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಮತ್ತು ಚಿಕನು ತುಂಬ ಸಾಫ್ಟಾಗಿ ಬೆಂದಿರುತ್ತೆ, ತುಂಬ ರುಚಿನೂ ಬರುತ್ತೆ. ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡಿಬಿಡ್ತೀನಿ. ಇನ್ನು ಇದನ್ನು ಮುಚ್ಚಿ 1 ವಿಷಿಲ್ ಬರೋಷ್ಟರಲ್ಲಿ ಗೀ ರೈಸ್ ಕೂಡ ರೆಡಿ ಆಗಿತ್ತು. ಇನ್ನು ಊಟ ಸರ್ವ್ ಮಾಡೋದಷ್ಟೇ ಬಾಕಿ. ಸೊ ನೋಡಿ, ಈ ರೀತಿ ಆಗಿದೆ ಗೀ ರೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು. ಸೊ ಇದು ನಮ್ಮ ಸ್ಟೈಲಲ್ಲಿ, ನಾನು ಪಕ್ಕಾ ಇದೊಂದು ನಾಟಿ ಸ್ಟೈಲು ಅಥವಾ ಮಂಡ್ಯ ಸ್ಟೈಲ್ ಅಂತ ಹೇಳೋಕೆ ಹೋಗೋಲ್ಲ, ಯಾಕೆಂದರೆ ಈ ರೀತಿ ಗೀ ರೈಸ್ನ ಮಂಡ್ಯ ಸ್ಟೈಲಲ್ಲಿ ಮಾಡೋದಿಲ್ಲ. ಇದು ನನ್ನ ಸ್ಟೈಲ್ ಅನ್ಬೋದು. ಒಂದು ಗೌಡ್ರ ಮನೇಲಿ ಹೇಗೋ ಅಡುಗೆ ಮಾಡ್ತಾರೆ ಅದು ಅಂತ ಅಂದ್ಕೋಬೋದು ನೀವು. ಇನ್ನು ನೋಡಿ, ಚಾಪ್ಸ್ ಕೂಡ ರೆಡಿ ಆಯಿತು. ಸೊ ಇವತ್ತು ಸಂಡೇ ನಮ್ಮ ಲಂಚ್ ಮೆನು ಗೀ ರೈಸ್, ಚಿಕನ್ ಫ್ರೈ, ಹಾಗೆ ಚಿಕನ್ ಚಾಪ್ಸ್. ಇದಾಗಿತ್ತು ನಮ್ಮ ಊಟದ ಮೆನು. ತುಂಬಾ ಚೆನ್ನಾಗಾಗಿತ್ತು, ತುಂಬಾ ರುಚಿಯಾಗಿತ್ತು. ಸೊ ಭಾನುವಾರ ಒಂದೊಳ್ಳೆ ಊಟ ಮಾಡಿ ನಾವು
ನಿದ್ದೆ ಮಾಡಿದ್ವಿ, ಒಂದೆರಡು ಅವರ್ ಚೆನ್ನಾಗಿ ನಿದ್ದೆ ಮಾಡಿ ಮತ್ತೆ ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗೆ ಕೆಲಸಗಳು ಕೂಡ ಮುಗಿಸ್ಕೊಂಡು ಒಂದೆರಡು ಅವರ್ ನಿದ್ದೆ ಕೂಡ ಮಾಡಿಕೊಂಡೆ. ನನಗೆ ಭಾನುವಾರ ಬಂತು ಅಂದರೆ ಕೆಲಸಗಳು ಹೆವಿ ಆಗಿಬಿಡುತ್ತೆ. ಬೇರೆ ದಿನದಲ್ಲಿ ತುಂಬ ರೆಸ್ಟ್ ಮಾಡ್ತೀನಿ ನಾನು, ಯಾಕಂದರೆ ಸಾಮಾನ್ಯ ಸ್ಕೂಲ್ಗೆ ಹೊಟ್ಟೋಗ್ತಾನೆ, ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ. ಹಾಗಾಗಿ ನಾನು ಅದಾದಮೇಲೆ ಫ್ರೀ ಇರ್ತೀನಿ, ತುಂಬಾ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಬಟ್ ಭಾನುವಾರ ಜೊತೆ ನನಗೆ ರೆಸ್ಟ್ ಮಾಡೋಕ್ಕೆ ಟೈಮೇ ಸಿಗಲ್ಲ, ಕೆಲಸಗಳು ಜಾಸ್ತಿ ಆಗುತ್ತೆ, ವಾರ ಪೂರ್ತಿ ಪೆಂಡಿಂಗ್ ಇದ್ದಿದ್ದ ಕೆಲಸಗಳು. ಸೊ ಇವತ್ತು ಕೂಡ ಹಾಗೆ ಇತ್ತು, ಎಲ್ಲ ಕೆಲಸ ಮುಗಿಸಿ ನಿದ್ದೆ ಮಾಡಿ ಮತ್ತೆ ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಬ್ಯಾಕ್ ಮತ್ತೆ ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಿದ್ದೀನಿ. ಇವತ್ತು ಏನು ಮಾಡ್ತಾ ಇದ್ದೀವಿ ಪಾಪ? ಬಿಸ್ಕೆಟ್ ಮಾಡ್ತಿದ್ದೀವಿ. ಲಾಸ್ಟ್ ಟೈಮ್ ಬಿಸ್ಕೆಟ್ ಮಾಡ್ಕೊಂಡು ತಗೊಂಡು ಹೋಗಿದ್ವಿ, ಅದು ನಾವು ತುಂಬ ಇಷ್ಟ ಆಯಿತು. ಮತ್ತೆ ಮಾಡ್ಕೋಬಾ ಅಂತ ಹೇಳಿದ್ರು, ಹಾಗಾಗಿ ಇವತ್ತು ಬಿಸ್ಕೆಟ್ ಮಾಡ್ತೀವಿ. ಇಲ್ಲಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಬಿಸ್ಕೆಟ್ ರೆಸಿಪಿ ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಮಾಡೋದಕ್ಕೆ ಕೊಬ್ಬರಿನ ಬಿಳಿ ಭಾಗನ ಮಾತ್ರ ತೆಗೆದು ಹುರಿದು ಪುಡಿ ಮಾಡಿ ಅದನ್ನು ಹುರ್ಕೊತಾ ಇದ್ದೀವಿ. ಆ ನೀರಂಶ ಎಲ್ಲ ಹೋಗಿ ಅದು ಹಿಂಗೆ ಉದುರುದ್ರ ಆಗಬೇಕು, ಅವಾಗ ಡೆಸಿಕೇಟೆಡ್ ಕೋಕೋನಟ್ ರೆಡಿ ಆಗುತ್ತೆ. ಅದನ್ನು ಬಿಸ್ಕೆಟ್ಗೆ ಅಥವಾ ಎಲ್ಲ ಸ್ವೀಟ್ಸ್ಗೂ ಯೂಸ್ ಮಾಡ್ಬೋದು. ಕೋಕೋನಟ್ ಲಡ್ಡು ಎಲ್ಲ ಮಾಡ್ತಾರೆ ಅವಾಗ ಬಿಸಿ ಆಗುತ್ತೆ, ಹುಷಾರು ಬಿಸಿ ಬಿಸಿ ಆಗ್ಬಿಡುತ್ತೆ. ಇವರು ನಮ್ಮ ಮಗು ಬೇರೆ, ಅಮ್ಮ ನೀನು ಹೊಸ ಚಾನೆಲ್ನ ನಾನು ಬರ್ತೀನಿ ಅಮ್ಮ ಇನ್ಮೇಲೆ ಅಂತ ಹೇಳ್ಬಿಟ್ಟು ಬಂದವ್ರೆ. ಅದು ಶರ್ಟ್ ಎಲ್ಲ ಹಾಕೊಂಡು ರೆಡಿಯಾಗಿ ಬಂದವ್ರೆ. ಯಾವ ಪ್ಯಾನ್ ಮುಟ್ಬಿಡ್ತಾನವನು, ಬಿಸಿ ಆಗುತ್ತೆ ಅದು. ಈಗ ಅನ್ನಿಸ್ತೇ ಇಲ್ಲ, ಚಿಕ್ಕ ಸ್ಪೂನ್ ಬೇರೆ. ಹುಷಾರು ಪಾಪ. ಸೊ ಬಿಸ್ಕೆಟ್ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಸಾಮಾನ್ಯವ್ರು ಹೇಳ್ತಾರೆ. ಹಾಂ ಓಕೆ, ಇನ್ನೂ ಇನ್ನೂ 20 ನಿಮಿಷ ಬೇಕು. ಈ ಕಡೆ ಸ್ವಲ್ಪ ಸ್ಮೈಲ್ ಮಾಡಿಬಿಡಿ ಒಂದು. ಓಕೆ, ಇಲ್ಲಿ ಕೋಕೋನಟ್ ರೆಡಿ ಆಗ್ತಿದೆ. ಕೆಲವೊಂದು ಸರಿ ಸಾಮಾನ್ಯ ವೀಡಿಯೋದಲ್ಲಿ ಬರೋದಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾನೆ, ಕೆಲವೊಂದು ಸತಿ ತುಂಬ ರಗಳೆ ಮಾಡ್ತಾನೆ. ಅವ್ನ ಮೂಡ್ ಹೆಂಗಿದೆ ನೋಡಿಕೊಂಡು ನಾವು ವೀಡಿಯೋ ಮಾಡ್ಕೋಬೇಕು. ಸೊ ಇವತ್ತು ತುಂಬ ಇಂಟ್ರೆಸ್ಟಾಗಿ ನಾನೆಲ್ಲ ಮಾಡ್ತೀನಿ ಅಂತ ಬರ್ತಾಯಿದ್ದಾನೆ. ಬಿಸ್ಕೆಟ್ ಮಾಡೋ ರೆಸಿಪಿ ಈಗ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನನ್ನ ಹಳೆ ಚಾನೆಲ್ನಲ್ಲಿ. ಯಾರಿಗಾದ್ರು ಬೇಕಿದ್ರೆ ಈ ಚಾನೆಲ್ನಲ್ಲಿ ಕಮೆಂಟ್ ಮಾಡಿ, ಯಾಕೆಂದರೆ ನನ್ನ ಹಳೆ ಚಾನಲ್ ಆ್ಯಕ್ಸಸ್ ಹೊರಟೋಗಿದೆ. ಹಾಗಾಗಿ ನೀವು ಇಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಬಿಸ್ಕೆಟ್ ಎಲ್ಲ ರೆಡಿ ಮಾಡಿ, ಮಧ್ಯಾಹ್ನ ಮಾಡಿದ ಅಡುಗೆನೇ ಸ್ವಲ್ಪ ಎಲ್ಲ ಹಾಗಾಗಿ ಉಳಿದಿತ್ತು. ಅದಕ್ಕೆ ಸ್ವಲ್ಪ ಚಾಪ್ಸ್ಗೆ ಚಪಾತಿ ಮಾಡಿ ತಿಂದು ನೈಟ್ ಊಟಕ್ಕೆ ನಾವು ದಿನ ಮುಗಿಸಿದ್ವಿ. ಬಿಸ್ಕೆಟ್ ಕೂಡ ಅದು ಎರಡು ಸತಿ ಆಗ್ತಿತ್ತು, ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಮಾಡಿದೆ ಇವತ್ತು. ಹಾಗಾಗಿ ಎರಡು ಸತಿ ಬೇಯೋದಕ್ಕೆ ಅಂತ ಬಿಟ್ಟು ಇನ್ನು ಅಡುಗೆ ಮನೆ ಕ್ಲೀನ್ ಮಾಡ್ಕೊತ ಇದ್ದೀನಿ, ಯಾಕೆಂದರೆ ಬೆಳಗ್ಗೆ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ಡೀಪ್ ಕ್ಲೀನಿಂಗ್. ಪಾತ್ರೆ ಎಲ್ಲ ತೊಳೆದು ಸ್ಟೌವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಕೈ ಒರೆಸೋ ಬಟ್ಟೆ, ಕೈ ಹಿಡ್ಕೊಳ್ಳೋ ಬಟ್ಟೆ, ಅಡುಗೆ ಮನೆ ಒರೆಸೋ ಬಟ್ಟೆಗಳು ಸ್ವಲ್ಪ ಜಾಸ್ತಿ ಗಲೀಜಾಗುತ್ತೆ, ಬೇಗನೆ ಗಲೀಜಾಗುತ್ತೆ, ಯಾಕೆಂದರೆ ಸೆಲ್ಫ್ ಎಲ್ಲ ಒರೆಸ್ತಾ ಇರ್ತೀವಿ. ಮತ್ತು ಅದರಲ್ಲೇ ಸ್ವಲ್ಪ ಜಾಸ್ತಿ ಬ್ಯಾಕ್ಟೀರಿಯಾಗಳು ಬರ್ತಾಯಿರುತ್ತೆ. ಹಾಗಾಗಿ ನಾನು ಒಂದು 3 ದಿನಕ್ಕೊಂದ್ಸತಿ 4 ದಿನಕ್ಕೊಂದ್ಸತಿ ಯಾವತ್ತು ಡೀಪ್ ಕ್ಲೀನಿಂಗ್ ಮಾಡ್ತೀನಿ ಯಾವತ್ತು ಸ್ವಲ್ಪ ಸೋಪಿನ ಪುಡಿ, ಸರ್ಫು ಮತ್ತು ಸ್ವಲ್ಪ ಸೋಡಾ ಇದೆರಡೂ ಹಾಕಿ ಚೆನ್ನಾಗಿ ಕುದಿಸ್ಬಿಡ್ತೀನಿ. ಆ್ಯಂಡ್ ಅದಕ್ಕೆ ಅಂತ ಒಂದು ಪಾತ್ರೆ ಇಟ್ಕೊತೀನಿ. ಇನ್ನು ಅದಾದಮೇಲೆ ನೋಡಿ ಅಡುಗೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಕೊನೆಯಲ್ಲಿ ಒಂದು ಕೆಟಲ್ ಬಿಸಿನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಹಾಕಿದ್ರೆ ಸಿಂಕ್ ಕೂಡ ಕ್ಲೀನ್ ಆಗುತ್ತೆ. ಸೊ ಇದಾಗಿತ್ತು ಫ್ಯಾಮಿಲಿ ನನ್ನ ಒಂದು ಸಂಡೆ ರುಟೀನ್, ಕಂಪ್ಲೀಟ್ ಸಂಡೆ ನಾನು ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಸಂಜೆವರೆಗೂ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್.